ನೋಡಿದ್ರೆ ಹೇಗೆ ಅನಿಸ್ತಾ ಇದೆ? ಒಂದು ಇವತ್ತು ಶಿವರಾತ್ರಿ, ಸೊ ಅದೊಂದು ಹಬ್ಬ ಅಂದ್ರೆ ಇವತ್ತು ಡಿ ಬಾಸ್ ಅವರ ಹಬ್ಬ ಅಂತಾನೆ ಹೇಳ್ಬೋದು, ರಾಬರ್ಟ್ ಸಂಭ್ರಮ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ಇಲ್ಲಿ ಥಿಯೇಟರ್ಗೆ ಬಂದ ತಕ್ಷಣ ಜನ ನೋಡಿದ ತಕ್ಷಣ ನಿಜವಾಗ್ಲೂ ಈ ತರ ರೆಸ್ಪಾನ್ಸ್ ತುಂಬಾ ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ನಿಮಗೆ ಏನ್ ನಿರೀಕ್ಷೆ ಇದೆ ರಾಬರ್ಟ್ ಬಗ್ಗೆ? ನಿರೀಕ್ಷೆ ಪ್ರತಿಯೊಬ್ಬರಿಗೂ ಇರುತ್ತೆ. ಆಮೇಲೆ ನನಗೆ ಸಾಂಗ್ಸ್ ಎಲ್ಲ ನೋಡಿ, ಆಮೇಲೆ ಸ್ವಲ್ಪ ಮೊದಲು ಸಾಂಗ್ಸ್ ಎಲ್ಲ ನೋಡಿದ್ದೆ ಅವ್ರ ಮನೆಯಲ್ಲಿ ಸಾಂಗ್ಸ್ ಎಲ್ಲ ನೋಡಿ ಇದು ಮಾಡಿದೆ. ಸೊ ತುಂಬಾ ತುಂಬಾ ಒಂದು ಒಂದು ಕುತೂಹಲ ಇದೆ ಏನಿರ್ಬೋದು ಸಿನಿಮಾಲಿ. ಸೊ ಎಲ್ಲ ಕಡೆ ಆಲ್ರೆಡಿ ನ್ಯೂಸ್ ಬರ್ತಾ ಇದೆ ಫಸ್ಟ್ ಆಫ್ ಸೂಪರ್ ಡೂಪರ್ ಹಿಟ್ ಸಕಲ ಇದೆ ಅಂತ. ಸೊ ಆ ಕುತೂಹಲ ಇದ್ದೇ ಇದೆ. ಅಂಡ್ ಅವ್ರ ಜೊತೆ ಇದ್ದು ತುಂಬಾ ಒಡನಾಟ ಇಟ್ಕೊಂಡು, ಸೊ ಅವ್ರು ನೋಡ್ತಾ ಇದೀವಿ ಪ್ರಿಪರೇಷನ್ ರಾಬರ್ಟ್ ಸಿನಿಮಾಗೆ ಅವ್ರ ಡಾನ್ಸ್ ಆಗಿರ್ಬೋದು. ಸೊ ಇದರಲ್ಲಿ ಒಂದು ಡಾನ್ಸ್ ನಂಬರು ಮಾಡಿದ್ದಾರೆ. ಸೊ ಕೆಲವು ವರ್ಷ ನಂತರ ಒಂದು ಒಳ್ಳೆ ಒಂದು ಅದ್ಭುತವಾದ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ನ ಮಾಡಿದ್ದಾರೆ ಅಂದರೆ ಸಿನಿಮಾಗೆ ಬೇಕಾಗಿದ್ದು. ಸೊ ಅದನ್ನ ನೋಡಾದ್ಮೇಲೆ ನಿರೀಕ್ಷೆ ತುಂಬಾ ಜಾಸ್ತಿನೇ ಇದೆ. ನೀವು ಈ ರೀತಿ ಫಸ್ಟ್ ಫಸ್ಟ್ ಶೋ ನೋಡೋದಕ್ಕೆ ಯಾವಾಗ ಹೋಗ್ತಿದ್ರಿ? ಈ ಸೆಲಿಬ್ರಿಟಿ ಆದ್ಮೇಲೆ ಬರ್ತಾ ಇದ್ದೆ ಮೊದಲ ಸಿನಿಮಾನ ಹೇಗೆ ಅಂತ? ಇಲ್ಲ ಆ ಥರ ಇಲ್ಲ, ಪ್ರತಿಯೊಂದು ಸಿನಿಮಾನು ಅವ್ರದ್ದು ಎಲ್ಲ ಸಿನಿಮಾನು ಆಲ್ಮೋಸ್ಟ್ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದೀನಿ. ಶಾಸ್ತ್ರಿ ಆಗಿರ್ಬೋದು, ಆಮೇಲೆ ಸುಮಾರು ಸಿನಿಮಾ ಕಂಪ್ಲೀಟ್ ಎಲ್ಲ ಸಾರಥಿ ಆಗಿರ್ಬೋದು. ಸೊ ಆ ಸಂಭ್ರಮ ನೋಡಿದಾಗ ಇದು ನಾನು ನೋಡ್ತಾ ಇರೋದು ಫಸ್ಟ್ ಟೈಮ್, ಈ ಥರ ಜನ ಜಾತ್ರೆ ನೋಡ್ತಾ ಇದ್ದು ಫಸ್ಟ್ ಟೈಮು. ಆ್ಯಂಡ್ ಅವ್ರ ಜೊತೆ ಇದ್ಕೊಂಡು ಸೆಲೆಬ್ರಿಟಿ ಥರ ಎಲ್ಲೂ ಇರೋಲ್ಲ ನಾವು. ಸೊ ಪ್ರತಿಯೊಂದು ಸಿನಿಮಾನ ಒಂದು ಫ್ಯಾನ್ ಆಗಿ ಹೋಗಿ ನೋಡ್ತೀನಿ ಅವ್ರ ಸಿನಿಮಾನ. ಇವರು ಕೂಡ ಹೇಳ್ತಾ ಇರುವಂತದ್ದು, ನಾನು ಕೂಡ ಒಬ್ಬ ಫ್ಯಾನ್ ಆಗಿನೇ ದರ್ಶನ್ ಅವರ ಸಿನಿಮಾಗಳನ್ನ ನೋಡೋದಕ್ಕೆ ಥಿಯೇಟರ್ಗೆ ಬರ್ತೀನಿ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಭಾಗ್ಯಸಿದ್ದಪ್ಪ, TV9 ಬೆಂಗಳೂರು.